ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಕಾಂಪಿಟಿಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಕುರಿತಂತೆ ರೀಸನಿಂಗ್ ಅಲ್ಲಿ ಪಾತ್ ಅಂಡ್ ರೂಟ್ ಇದರ ಬಗ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಪಾತ್ ಅಂಡ್ ರೂಟ್ ಇಲ್ಲಿ ಡೈರೆಕ್ಷನ್ಸ್ ತುಂಬಾ ಮುಖ್ಯ ಆಗುತ್ತೆ. ಯು ಶುಡ್ ನಾಟ್ ಲೂಸ್ ಯುವರ್ ವೇ. ಸೊ ಬನ್ನಿ ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಳೋಕೆ ಹೊರಟಿರೋದು, ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಅಥವಾ ಯಾವುದೇ GPS ಆಪ್ ಅಲ್ಲಿ ನೋಡಿರ್ತೀರ, ಒಂದು ಪ್ಲೇಸ್ ಅನ್ನ ಹುಡ್ಕೋದು ಹೇಗೆ, ಡೈರೆಕ್ಷನ್ಸ್ ಯಾವ ರೀತಿ ಹೋಗ್ಬೇಕು ಮತ್ತೆ ಎಷ್ಟು ದೂರ ಆಗುತ್ತೆ. ಆ ವಾಯ್ಸ್ ಅಸಿಸ್ಟೆಂಟ್ ನಿಮ್ಗೆ ಗೈಡ್ ಮಾಡುತ್ತೆ, ಟರ್ನ್ ಲೆಫ್ಟ್ ಟರ್ನ್ ರೈಟ್ ಅಂತೆಲ್ಲ. ಸೊ ಎಷ್ಟು ದೂರ ಹೋಗ್ಬೇಕು ಅಂತೆಲ್ಲ ಹೇಳುತ್ತೆ. ಸೊ ಅದೇ ಟೆಕ್ನಿಕ್ ಅನ್ನ ನಾವೇ ಮ್ಯಾನ್ಯಲ್ ಆಗಿ ಮಾಡಕ್ ಹೊರಟ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಆದ್ರೆ ಕೆಲವೊಂದ್ಸರಿ ಅದು ಅನಿವಾರ್ಯ ಆಗುತ್ತೆ. ಈಗ ನಿಮ್ಮ ಮನೆಯಿಂದ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಆ ರೂಟ್ ನಿಮ್ಗೆ ಪಕ್ಕಾ ನಕ್ಕ ಇರಬೇಕು. ಒಂದ್ ವೇಳೆ ಅದೇನಾದ್ರೂ ಹೊಸ ರೂಟ್ ಆಗಿದ್ರೆ ನೀವು ಖಂಡಿತ ಅದನ್ನ ನಾಪ್ಕ ಇಟ್ಕೊಳ್ಳೇಬೇಕು, ಪ್ರತಿ ಸರಿ ಮೊಬೈಲ್ ಓಪನ್ ಮಾಡಿ ನೋಡಕ್ಕಾಗಲ್ಲ. ಸೊ ಅದರಿಂದ ಡೈಲಿ ಸಿಚುಯೇಷನ್ಸ್ ಅಲ್ಲೂ ಈ ರೀತಿ ಬರುತ್ತೆ, ಡೈರೆಕ್ಷನ್ಸ್ ರೂಟು ಮ್ಯಾಪ್ ಇದನ್ನೆಲ್ಲ ವಿಜುಲೈಸ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ. ಯು ಹ್ಯಾವ್ ಟು ವಿಜುಲೈಸ್ ರೂಟ್ಸ್ ಅಂಡ್ ಪಾತ್ಸ್, ಮತ್ತೆ ಅದಕ್ಕೆ ಲಾಜಿಕ್ ಅಪ್ಲೈ ಮಾಡಬೇಕು. ಆ ಡಿಸ್ಟೆನ್ಸಸ್ ಡೈರೆಕ್ಷನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಲಾಜಿಕ್ನ ಅಪ್ಲೈ ಮಾಡಬೇಕು, ಮತ್ತೆ ಆ ಕಾನ್ಸೆಪ್ಟ್ ಅನ್ನ ಡೈಲಿ ಲೈಫ್ ಸಿಚುಯೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾ ಬರಬೇಕು. ಆಗ ನಮ್ಗೆ ಅದು ಈಸಿ ಆಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ. ಫಸ್ಟ್ ಆ ಕ್ವೆಶ್ಚನ್ ಅನ್ನ ಓದ್ಕೊಂಡು ಒಂದು ಗ್ರಾಸ್ ತೋಳಿ ವಿಜುಲೈಸ್ ಮಾಡ್ಕೊಳ್ಳಿ ಅದನ್ನ. ಆ ಕ್ವೆಶ್ಚನ್ ಓದ್ತಾ ಇದ್ದಾಗೇನೆ ನಿಮ್ಗೆ ಬ್ರೈನಲ್ಲಿ ಓಡ್ತಾ ಇರಬೇಕು, ಓ ಹೀಗಾಗತ್ತೆ, ಹಿ ಟೇಕ್ಸ್ ಲೆಫ್ಟ್ ಹಿ ಟೇಕ್ಸ್ ರೈಟ್ 5 ಕಿಲೋಮೀಟರ್ಸ್. ಮತ್ತೆ ಅದನ್ನ ಸ್ಕೆಚ್ ಅಲ್ಲೂ ಕೂಡ ಅದನ್ನ ಬರೀಬೇಕು. ಇಲ್ಲಿ ಪರ್ಸನ್ನೇ ಆಗ್ಬೇಕು ಅಂತಲ್ಲ, ಆಬ್ಜೆಕ್ಟ್ಸು ಇರ್ಬೋದು ಅಲ್ಲಿ, ಡಾಗ್ ಕ್ಯಾಟ್ ಅಥವಾ ಯಾವುದೇ ಬುಕ್ ಎನಿಥಿಂಗ್, ಯಾವುದೇ ಆಬ್ಜೆಕ್ಟು ಇರ್ಬೋದು ಅಲ್ಲಿ ಅಥವಾ ಪರ್ಸನ್ಸು ಇರ್ಬೋದು. ಅವರ ನಡುವೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಅದನ್ನ ನೀವು ಒಂದು ರಫ್ ಸ್ಕೆಚ್ ಹಾಕಬೇಕು, ಮತ್ತೆ ಆ ರಫ್ ಸ್ಕೆಚ್ ಅಲ್ಲಿ ಆ ಡಿಸ್ಟೆನ್ಸ್ ಅನ್ನು ಕೂಡ ನೀವು ಹಾಕಬೇಕು, ಕಿಲೋಮೀಟರ್ ಅಥವಾ ಮೈಲ್ ಅಂತ ಕೊಟ್ಟಿರ್ತಾರೆ. ಸೊ 1 ಮೈಲ್ಗೆ 1.6 ಕಿಲೋಮೀಟರ್ಸ್, ಸೊ ಗೊತ್ತಿರಲಿ 1.6 ಕಿಲೋಮೀಟರ್ಸ್ 1 ಮೈಲ್ಗೆ. ಸೊ ಮೈಲ್ಸ್ ಅನ್ನ ಕಿಲೋಮೀಟರ್ಸ್ಗೆ ಕನ್ವರ್ಟ್ ಮಾಡೋದಿರುತ್ತೆ, ಕಿಲೋಮೀಟರ್ಸ್ನ ಮೈಲ್ಗೆ ಕನ್ವರ್ಟ್ ಮಾಡೋದಿರುತ್ತೆ. ಮತ್ತೆ ಒಂದ್ಸರಿ ಫೈನಲ್ ಸ್ಕೆಚ್ ರೆಡಿ ಆದ್ಮೇಲೆ ಅದರಲ್ಲಿ ಎಲ್ಲಾ ಫೀಚರ್ಸು, ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಎಲ್ಲಾ ಫೀಚರ್ಸು ಇದ್ಯಾ ಅಂತ ನೋಡ್ಕೋಬೇಕು, ಇಲ್ಲದೆ ಇದ್ರೆ ಅದನ್ನ ಸೇರಿಸಬೇಕಾಗುತ್ತೆ. ಸೊ ಆ ಫೈನಲ್ ಸ್ಕೆಚ್ ಮೇಲೆ, ಆ ಫೈನಲ್ ಸ್ಕೆಚ್ ಪರ್ಫೆಕ್ಟ್ ಆದ್ಮೇಲೆ ಅದ್ರ ಮೇಲೆ ನೀವು ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡಬಹುದು. ಸೊ ಪ್ರಾಬ್ಲಮ್ಸ್ ನೋಡೋಣ. ರಾಜ್ ವಾಕ್ಸ್ ಈಸ್ಟ್ 5 ಕಿಲೋಮೀಟರ್ಸ್, then turns left, walks 3 kilometers, he again turns left and walks 5 kilometers before he finally takes left to walk for 3 kilometers. How far is he from the original spot? ಇದು ಹಿಂಗೆ ಓದ್ತಾ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ.
ಅದನ್ನ ಸ್ಕೆಚ್ ಮಾಡಿ ನೋಡಿದಾಗ ಇಲ್ಲೊಂದು ಪಾಯಿಂಟ್ ಇದೆ, ಈ ರೆಡ್ ಕಲರ್ ಡಾಟ್. ಸೊ ಅದು ಒರಿಜಿನಲ್ ಸ್ಪಾಟ್, ಅವನು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲೇ. ಅಲ್ಲಿಂದ 5 ಕಿಲೋಮೀಟರ್ಸ್ ಹೊರಡ್ತಾನೆ ರೈಟ್. ಆಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಯಾವುದೇ ಕ್ವೆಶ್ಚನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೊಡದೇ ಇದ್ರೆ ಅಸ್ಯೂಮ್ ದಟ್ ದಟ್ ಪರ್ಸನ್ ಈಸ್ ಫೇಸಿಂಗ್ ನಾರ್ತ್, ದಟ್ ಪರ್ಸನ್ ಈಸ್ ಫೇಸಿಂಗ್ ನಾರ್ತ್. ಈಗ ನೀವು ಮ್ಯಾಪ್ ನೋಡಬೇಕಾದ್ರೆ ನಾರ್ತ್ ಟು ಸೌತ್ ನೋಡೋದು, ಈಸ್ಟ್ ವೆಸ್ಟ್ ಎಲ್ಲ ನೋಡಲ್ಲ. ಸೊ ಏಕ ನೀವು ನೋಡೋದು ಹಾರಿಜಾಂಟಲ್ ಆಗಿ, ವರ್ಟಿಕಲ್ ಆಗಿ. ಸೊ ಅದರಿಂದ ಹೀ ಈಸ್ ಫೇಸಿಂಗ್ ನಾರ್ತ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ನಾರ್ತ್ ಅನ್ನ ಫೇಸ್ ಮಾಡೋದಾದ್ರೆ ಅವನು ಹಿ ಟೇಕ್ಸ್ ರೈಟ್, ವಾಕ್ಸ್ 5 ಕಿಲೋಮೀಟರ್ಸ್. ಅದಾದ್ಮೇಲೆ ಏನ್ ಮಾಡ್ತಾನೆ, ಹಿ ಟೇಕ್ಸ್ ಲೆಫ್ಟ್, ಹಿ ಟೇಕ್ಸ್ ಲೆಫ್ಟ್ ಅಂಡ್ ವಾಕ್ಸ್ 3 ಕಿಲೋಮೀಟರ್ಸ್. 3 ಕಿಲೋಮೀಟರ್ಸ್ ಆಮೇಲೆ ಅಲ್ಲಿಂದ ಲೆಫ್ಟ್ ತಗೋತಾನೆ, ಮತ್ತೆ 5 ಕಿಲೋಮೀಟರ್ಸ್ ವಾಕ್ ಮಾಡ್ತಾನೆ. ಹಾಗೇನೆ ಫೈನಲ್ ಆಗಿ ಮತ್ತೆ ಲೆಫ್ಟ್ ತಗೊಂಡು 3 ಕಿಲೋಮೀಟರ್ಸ್ ವಾಕ್ ಮಾಡ್ತಾನೆ. ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಬಂದ ವಾಪಸ್ ಸುತ್ತಿ. ಇದು ಒಂಥರ ಗರ್ಭಗುಡಿ ಸುತ್ತದ ಹಾಗೆ, ದೇವರ ಗರ್ಭಗುಡಿ ಸುತ್ತಿದ್ದಾರಲ್ಲ ಆ ಥರ. ಸೊ ಅಲ್ಲಿಗೆ ಬಂದ ಅವನು, ಸೊ ಒರಿಜಿನಲ್ ಸ್ಪಾಟ್ಗೆ ಬಂದ. ಸೊ ಹೀಸ್ ಅಟ್ ದ ಸೇಮ್ ಸ್ಪಾಟ್, ಹೀಸ್ ಅಟ್ ದ ಒರಿಜಿನಲ್ ಸ್ಪಾಟ್. ಸೊ ಕ್ವೆಶ್ಚನ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, 5 ಕಿಲೋಮೀಟರ್ಸ್ ಅಂತ ಕೊಟ್ಟಿರ್ತಾರೆ, 2 ಕಿಲೋಮೀಟರ್ಸ್ ಅಂತ ಕೊಟ್ಟಿರ್ತಾರೆ, 3 ಕಿಲೋಮೀಟರ್ಸ್. ನನ್ ಆಫ್ ದ ಅಬೋ, ನನ್ ಆಫ್ ದ ಅಬೋ ಚೂಸ್ ಮಾಡಬೇಕು. ಹೀಸ್ ಅಟ್ ದ ಸೇಮ್ ಸ್ಪಾಟ್ ಅಥವಾ ಹೀಸ್ ಅಟ್ ದ ಸೇಮ್ ಸ್ಪಾಟ್ ಅಂತ ಏನಾದ್ರು ಕೊಟ್ಟಿದ್ರೆ ಅದನ್ನು ಚೂಸ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಕಮಲ ಜಾಗ್ಸ್ ಸ್ಟ್ರೈಟ್ 3 ಕಿಲೋಮೀಟರ್ಸ್ ಫ್ರಮ್ ಹರ್ ಹೌಸ್, ದೆನ್ ಟೇಕ್ಸ್ ರೈಟ್ ಅಂಡ್ ವಾಕ್ಸ್ 4 ಕಿಲೋಮೀಟರ್ಸ್. ಶಿ ಅಗೈನ್ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 5 ಕಿಲೋಮೀಟರ್ಸ್ ಅಂಡ್ ಶಿ ಫೈನಲಿ ಟೇಕ್ಸ್ ಲೆಫ್ಟ್ ಟು ವಾಕ್ ಫಾರ್ 4 ಕಿಲೋಮೀಟರ್ಸ್. ಹೌ ಫಾರ್ ಈಸ್ ಶಿ ಫ್ರಮ್ ದ ಒರಿಜಿನಲ್ ಸ್ಪಾಟ್? ಸ್ಕೆಚ್ ಹಾಕ್ಬೇಕಲ್ಲ ಅಂತ ಗೊತ್ತಾಗಲ್ಲ. ಈಗ ಅವಳ ಮನೆ ಇದೆ, ಇಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ, ಈಸ್ಟ್ ವೆಸ್ಟ್ ಏನು ಕೊಟ್ಟಿಲ್ಲ. ಸೊ ಅದರಿಂದ ಯಾವುದೋ ಒಂದು ಡೈರೆಕ್ಷನ್ ತಗೊಳ್ಳಿ, ಡೈರೆಕ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಈ ಕ್ವೆಶ್ಚನ್ ಅಲ್ಲಿ. 3 ಕಿಲೋಮೀಟರ್ಸ್ ವಾಕ್ ಮಾಡ್ತಾಳೆ ಮನೆಯಿಂದ ಆಚೆ. ಸೊ ಶೀಸ್ ಟೇಕಿಂಗ್ ರೈಟ್, ಸೊ ರೈಟ್ ತಗೊಂಡು 4 ಕಿಲೋಮೀಟರ್ಸ್ ವಾಕ್ ಮಾಡ್ತಾಳೆ. ಸೊ 4 ಕಿಲೋಮೀಟರ್ಸ್ ವಾಕ್ ಮಾಡಿ ಮತ್ತೆ ಲೆಫ್ಟ್ ತಗೋತಾಳೆ, ಲೆಫ್ಟ್ ತಗೊಂಡು 5 ಕಿಲೋಮೀಟರ್ಸ್ ವಾಕ್ ಮಾಡ್ತಾಳೆ. ಅದಾದ್ಮೇಲೆ ಮತ್ತೆ ಲೆಫ್ಟ್ ತಗೊಂಡು 4 ಕಿಲೋಮೀಟರ್ಸ್ ವಾಕ್ ಮಾಡ್ತಾಳೆ. ಸೊ ಈಗ ಅವಳು ಎಷ್ಟು ದೂರ ಇದ್ದಾಳೆ ಮನೆಯಿಂದ? ಸೊ 3 ಕಿಲೋಮೀಟರ್ಸ್ ಪ್ಲಸ್ 5 ಕಿಲೋಮೀಟರ್ಸ್. ಸೊ ಈ ರೆಡ್ ಏನಿದೆ ಮನೆಯಿಂದ ಈ ಪಾಯಿಂಟ್ ವರೆಗೂ 3 ಕಿಲೋಮೀಟರ್ಸ್, ಮನೆಯಿಂದ ಈ ಪಾಯಿಂಟ್ ವರೆಗೂ 3 ಕಿಲೋಮೀಟರ್ಸ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ 5 ಕಿಲೋಮೀಟರ್ಸ್. ಸೊ 5 + 3 = 8 ಕಿಲೋಮೀಟರ್ಸ್ ದೂರ ಇದ್ದಾಳೆ ಮನೆಯಿಂದ. ಸೊ 5 + 3 = 8 ಕಿಲೋಮೀಟರ್ಸ್ ಫ್ರಮ್ ಹರ್ ಹೌಸ್. ಸೊ ನೆಕ್ಸ್ಟ್ ಅದೇ ತರ ಕ್ವೆಶ್ಚನ್, ಆದ್ರೆ ಸ್ವಲ್ಪ ಚೇಂಜಸ್ ಇದೆ.
Kamala jogs straight 3 kilometers from her house, then takes right and walks 6 kilometers, leaves her dog there. She alone turns left and walks 8 kilometers, and she finally takes left to walk for 6 kilometers. How far is she from the dog? ಡಾಗ್ಗು ಅವಳಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಮನೆಯಿಂದ ಅಲ್ಲ. ಸೊ ಫಸ್ಟ್ ಮನೆ ಇದೆ, ಅಲ್ಲಿಂದ ಆಚೆ ಬರ್ತಾಳೆ 3 ಕಿಲೋಮೀಟರ್ಸು, ಅಲ್ಲಿಂದ ರೈಟ್ ತಗೋತಾಳೆ, 6 ಕಿಲೋಮೀಟರ್ಸ್ ವಾಕ್ ಮಾಡ್ತಾಳೆ, ಆಮೇಲೆ ಲೆಫ್ಟ್ ತಗೋತಾಳೆ ಅಲ್ಲಿ ನಾಯಿನ ಬಿಟ್ಟು. ಸೊ ನಾಯಿ ಅಲ್ಲೇ ಇದೆ. ಸೊ ನಾಯಿ ಬಿಟ್ಟು ಅಲ್ಲಿ ಲೆಫ್ಟ್ ತಗೋತಾಳೆ, ಲೆಫ್ಟ್ ತಗೊಂಡು 8 ಕಿಲೋಮೀಟರ್ಸ್ ವಾಕ್ ಮಾಡ್ತಾಳೆ, ಮತ್ತೆ ಲೆಫ್ಟ್ ತಗೋತಾಳೆ, 6 ಕಿಲೋಮೀಟರ್ಸ್ ವಾಕ್ ಮಾಡ್ತಾಳೆ. ಸೊ ಈಗ ನಾಯಿ ಇಲ್ಲಿದೆ, ಇವಳಿರೋದು ಇಲ್ಲಿ. ಸೊ ಇಲ್ಲಿಗೂ ಇಲ್ಲಿಗೂ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಥಿಯರಮ್ ಕೇಳಿರ್ಬೋದು, ಜಾಮೆಟ್ರಿನಲ್ಲಿ ಹೈಪಾಟನ್ಯೂಸ್ ಥಿಯರಮ್ ಅಂತ. ಹೈಪಾಟನ್ಯೂಸ್ ಅಂದ್ರೆ ಈ ರೀತಿ ಲೆಫ್ಟ್ ಆಂಗಲ್ ಟ್ರಯಾಂಗಲ್ ಅಥವಾ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ, 90 ಡಿಗ್ರೀಸ್ ಇದ್ದಾಗ ಒಂದು ಆಂಗಲ್ಲು ನೋಡಿ, 90 ಡಿಗ್ರೀಸ್ ಇದೆ. ಸೊ 90 ಡಿಗ್ರೀಸ್ ಇದ್ದಾಗ ಸೊ ನೀವೇನ್ ಮಾಡ್ಬೋದು, ಆ ಸೈಡ್ಸ್ ಏನಿದೆ ಅದರ ಸ್ಕ್ವೇರ್ ದೇ ಆರ್ ಈಕ್ವಲ್ ಟು ಹೈಪಾಟೆನ್ಯೂಸ್ ಸ್ಕ್ವೇರ್. ಹೈಪಾಟೆನ್ಯೂಸ್ ಅಂದ್ರೆ ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಡ್ರಾ ಮಾಡಿ, ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಡ್ರಾ ಮಾಡಿದ್ರೆ ದಿಸ್ ಈಸ್ ಕಾಲ್ಡ್ ಹೈಪಾಟೆನ್ಯೂಸ್. ಅಂದ್ರೆ ಆ 90 ಡಿಗ್ರಿ ಆಂಗಲ್ಗೆ ಆಪೋಸಿಟ್ ಆಗಿರುವಂತ ಸೈಡ್ ಯಾವ್ದಿದೆ, ದಿಸ್ ಈಸ್ ಹೈಪಾಟೆನ್ಯೂಸ್ ಅಲ್ವಾ. ಸೊ ಹೈಪಾಟೆನ್ಯೂಸ್ ಥಿಯರಮ್ ಪ್ರಕಾರ ದಿಸ್ ಸೈಡ್ ಸ್ಕ್ವೇರ್ ಪ್ಲಸ್ ದಿಸ್ ಸೈಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಹೈಪಾಟೆನ್ಯೂಸ್ ಸ್ಕ್ವೇರ್. ಸೊ ಅದನ್ನ ಮ್ಯಾಥಮೆಟಿಕಲ್ ಆಗಿ ಬರಿಬೇಕು ಅಂದ್ರೆ ಹೀಗೆ, 8 ಸ್ಕ್ವೇರ್ ಇಲ್ಲಿದೆ, 8 ಕಿಲೋಮೀಟರ್ಸು, ಸೊ ಇಲ್ಲಿ 6 ಕಿಲೋಮೀಟರ್ಸು. ಸೊ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್, ಅಂದ್ರೆ ಅವಳಿರೋದು ಇಲ್ಲಿ, ವಾಕ್ ಮಾಡಿಕೊಂಡು ಇಲ್ಲಿ ಬಂದಿದ್ದಾಳೆ. ಸೊ ಅಲ್ಲಿಂದ ಡಾಗ್ ತನಕ, ಸೊ ಇದು ಹೈಪಾಟೆನ್ಯೂಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, ಸೊ 8 ಸ್ಕ್ವೇರ್ ಅಂದ್ರೆ 64 ಆಗುತ್ತೆ, 6 ಸ್ಕ್ವೇರ್ ಅಂದ್ರೆ 36 ಆಗುತ್ತೆ, ಸೊ ಆ್ಯಡ್ ಮಾಡಿದ್ರೆ 100. ಸೊ ಹೈಪಾಟೆನ್ಯೂಸ್ ಸ್ಕ್ವೇರ್ ರೂಟ್ ಆಫ್ 100 ಆಗುತ್ತೆ, ನಥಿಂಗ್ ಬಟ್ 10 ಕಿಲೋಮೀಟರ್ಸ್. ಸೊ ನಾಯಿಯಿಂದ ಅವಳು 10 ಕಿಲೋಮೀಟರ್ಸ್ ದೂರ ಇದ್ದಾಳೆ. ಶೀಸ್ 10 ಕಿಲೋಮೀಟರ್ಸ್ ಫ್ರಮ್ ಹರ್ ಡಾಗ್. ಹೌಸ್ ಅಲ್ಲ ಇದು, ಡಾಗ್ ಆಯ್ತಾ. ಸೊ ಕೆಲವೊಂದು ಟಿಪ್ಸ್ ಅನ್ನ ಕೊಡೋದಾದ್ರೆ, ರೂಟ್ ಮ್ಯಾಪ್ ಅನ್ನ ನಿಮ್ಮ ಕಾಲೇಜಿಂದ ಮನೆಗೆ ಅಥವಾ ಇನ್ಯಾವುದೇ ಪ್ಲೇಸ್ಗೆ ರೂಟ್ ಮ್ಯಾಪ್ ಅನ್ನ ಸ್ಟಡಿ ಮಾಡಿ, ಆದಷ್ಟು ಅದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂದ್ರೆ ಈಗ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಸುಮಾರು ಪಾಯಿಂಟ್ಸ್ ಸಿಗುತ್ತೆ ನಿಮಗೆ, ಲ್ಯಾಂಡ್ ಮಾರ್ಕ್ಸ್. ಅಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ದೊಡ್ಡ ಅಂಗಡಿ ಇದೆ, ಅದೆಲ್ಲ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಅದನ್ನ ಸುಮ್ಮನೆ ಫ್ರೇಮ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ರೂಟ್ ಮ್ಯಾಪ್ ಅನ್ನ ನೀವೇ ಡ್ರಾ ಮಾಡಿ. ಹಾಗೆ ಗೂಗಲ್ ಮ್ಯಾಪ್ ಏನ್ ಕೊಟ್ಟಿರ್ತಾರೆ, ಸೊ ಅದನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ. ನಿಮ್ಮ ಸ್ಪೇಷಿಯಲ್ ವಿಜುವಲೈಸೇಷನ್ ಇರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಈಗ ಎಲ್ಲಿದ್ದೀವಿ ಅಂತ ನೋಡಕ್ಕೆ ಪ್ರತಿಯೊಬ್ಬರು ಮೊಬೈಲ್ ನೋಡ್ತಾರೆ, ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲಿದ್ದೀವಿ ನಾವು. ಸೊ ಆ ತರ ಆಗ್ಬಾರ್ದು, ಸ್ಪೇಷಿಯಲ್ ವಿಜುವಲೈಸೇಷನ್ ಆದಷ್ಟು ಡೆವಲಪ್ ಆಗ್ಬೇಕು ಬ್ರೈನ್ ಅಲ್ಲಿ. ಸೊ ಅದನ್ನ ಆದಷ್ಟು ಅಭ್ಯಾಸ ಮಾಡಿ. ಮತ್ತೆ ಡೈರೆಕ್ಷನ್ಸ್, ಯಾವುದೇ ಪಾಯಿಂಟ್ ಇಂದ ಯಾವುದೇ ಪಾಯಿಂಟ್ಗೆ ಡೈರೆಕ್ಷನ್ಸ್ ಹೇಗೆ ಕೊಡ್ಬೋದು ಅನ್ನೋದನ್ನ ನೀವು ಪ್ಲಾನ್ ಮಾಡಿ. ಯಾಕಂದ್ರೆ ಈಗ ನೀವು ಏನೋ ಡೆಲಿವರಿ ತಗೋಬೇಕು ಅಂದ್ರೆ
ಡೈರೆಕ್ಷನ್ಸ್ ಎಲ್ಲ ಹೇಳಬೇಕಾಗುತ್ತೆ, ಯಾವ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಹೇಗೆ ಬರಬೇಕು ಅಂತ ಹೇಳಿ. ಸೊ ಅದನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡಿ ಸ್ಟಡಿ ಮಾಡಿ. ಸೊ ಇಷ್ಟರಲ್ಲೇ ನಾನು ಒಂದಷ್ಟು ಪ್ರಾಬ್ಲಮ್ಸನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಈ ಥರ ಕ್ವೆಶನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟು ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ಗೆಲ್ಲ. ಇವೆಲ್ಲ ಬರೀ ಬೇಸಿಕ್ಸ್ ಅಷ್ಟೇ, ಇನ್ನೂ ನಾವು ಡಿಫಿಕಲ್ಟ್ ಲೆವೆಲ್ಗೆ ಇನ್ನೂ ಹೋಗಿಲ್ಲ, ಇನ್ನೂ ಟಫ್ ಇರುತ್ತೆ ಕ್ವೆಶನ್ಸು. ಸೊ ಆ ಲೆವೆಲ್ಗೆ ಆದಷ್ಟು ಬೇಗ ಹೋಗೋಣ, ಟೈಮ್ ತುಂಬ ಕಡಿಮೆ ಇದೆ. ಈ ಆಗಸ್ಟ್ ಸೆಪ್ಟೆಂಬರ್ ಆದಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ಸು ಕಾಲ್ ಮಾಡ್ತಾರೆ IBPS. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. ಸೊ ಆದಷ್ಟು ಮೆಟೀರಿಯಲ್ಸು, ಕ್ವೆಶನ್ ಪೇಪರ್ಸು ಏನು ಸಿಗುತ್ತೆ ಕಲೆಕ್ಟ್ ಮಾಡಿ. ಬರೀ ಸೆಮಿಸ್ಟರ್ ಎಕ್ಸಾಮು, BCOM, BSc ಇದೇ ಮುಖ್ಯ ಅಂತ ಕೂರಬೇಡಿ. ಸೊ ಇದನ್ನೂ ಮಾಡ್ತಾಯಿರಿ, ಟೈಮ್ ಸಿಕ್ಕಾಗೆಲ್ಲ. ಸಾಕಷ್ಟು ವೀಡಿಯೋಸು ಯೂಟ್ಯೂಬಲ್ಲೂ ಸಿಗುತ್ತೆ, ಅನ್ಅಕಾಡೆಮಿ, ಯೂಟ್ಯೂಬು, ಬೈಜೂಸು ಇದರೆಲ್ಲ ಸಾಕಷ್ಟು ವೀಡಿಯೋಸ್ ಸಿಗುತ್ತೆ. ಸಾಧ್ಯ ಆದರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಲ್ಲಾಂದರೆ ಕ್ವೆಶನ್ ಪೇಪರ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು, ಇಷ್ಟೊತ್ತು ಪೇಷನ್ಸಿಂದ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೆಲೆಬ್ರೇಟ್ ಲರ್ನಿಂಗ್, ಎಂಜಾಯ್ ಲೈಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.